ನನ್ನ ಜೊತೆ ಸ್ಪೀಕರ್ ಯು ಟಿ ಖಾದರ್ ಅವರು ಇದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ನಿಜಕ್ಕೂ ನಿನ್ನೆ ಒಂದು ನಡೆದಬಾರದಂತ ಒಂದು ಘಟನೆ ನಡೆದಿದೆ, ಪಾಕಿಸ್ತಾನದ ಪರದ ಘೋಷಣೆಯನ್ನು ವಿಧಾನಸೌಧಕ್ಕೆ ಹೋಗಿರುವಂಥದ್ದು, ತಾವು ಸ್ಪೀಕರ್ ಆಗಿ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಸೂಚಿಸಿದ್ದೀರಿ ಅಂತ? ನಿನ್ನೆ ನಡೆದಂಥ ಘಟನೆ ನನಗೆ ಮಾಧ್ಯಮದ ಮುಖಾಂತರ ತಡರಾತ್ರಿ ನನಗೆ ತಿಳಿಯಿತು. ಈ ಘಟನೆ ನಡೆದಿದ್ದಲ್ಲಿ ಅದನ್ನು ನಾನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಇದು ಹೊರಗೆ ನನ್ನ ವ್ಯಾಪ್ತಿ ಹೊರಗಡೆ ಬರುವಂಥ ಪ್ರದೇಶವು ತಾಗಿದೆ ಮಾಧ್ಯಮದ ಮುಂದೆ. ಇದನ್ನು ನಾನು ಮುಖ್ಯಮಂತ್ರಿ ಜೊತೆಯಲ್ಲಿ ಮತ್ತು ಗೃಹ ಸಚಿವ ಜೊತೆ ನಾನು ಚರ್ಚೆ ಮಾಡಿ ಇದು ನನಗೆ ಸರ್ಕಾರ ಮತ್ತು ಗೃಹ ಇಲಾಖೆ ಅದಕ್ಕೆ ಸೂಕ್ತ ತನಿಖೆ ನಡೆಸಿ ಘಟನೆ ಆಗಿದೆ ಇಲ್ವ, ಆಗಿದ್ದರೆ ಯಾರು ಮಾಡಿದ್ದಾರೆ, ಅವನು ಹೇಗೆ ಬಂದಿದ್ದಾನೆ, ಅವನು ಎಲ್ಲಿ ನುಸುಳಿಕೊಂಡಿದ್ದಾನೆ, ಎಲ್ಲಿ ಅವನು ಯಾರಂತ ಹೇಳಿ ಅವನು ಪತ್ತೆ ಹಚ್ಚಿ ಅವನು ಕಠಿಣವಾದ ಕ್ರಮ ತೆಗೊಳ್ಬೇಕು. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಇದರಲ್ಲಿ ಇಲ್ಲಿ ಯಾವುದೇ ರಾಜ್ಯಕ್ಕೆ ಮುಖ್ಯ ಅಲ್ಲ, ಅದು ಯಾವುದೇ ನಮಗೆ ವಿಚಾರ. ನನಗೆ ಇವತ್ತು ಯಾರು ಮಾಡಿದ್ದಾರೆ ಮಾಡಿದ್ದಿದ್ದಲ್ಲಿ ಅಂಥವ್ರು ಮುಖ್ಯ, ಮತ್ತು ಇದು ಆಗದ ರೀತಿ ನಾವು ನೋಡಿಕೊಂಡು ಇಂಥವ್ರಿಗೆ ಕಠಿಣವಾದ ಕ್ರಮ ನಾವು ತೆಗೆದುಕೊಂಡು ಇಂಥ ಮಾಡಿದ್ದಲ್ಲಿ ಆ ಸಮಾಜದೋಷಿ ದೇಶದ್ರೋಹಿ ಶಕ್ತಿಗಳು ನಾವು ತಕ್ಕವಾದ ಉತ್ತರ ಕೊಡಬೇಕು. ಮತ್ತು ಎಲ್ಲ ಪಕ್ಷಗಳು ನಾನು ಕೇಳಿದಿಷ್ಟೇ, ಇದು ನಾವೀಗ ರಾಜ್ಯಕ್ಕೆ ಮಾಡಿದ ಕಾಲ ಅಲ್ಲ. ಇದರಲ್ಲಿ ನಾವು ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚುವಂಥ ಸಮಯ, ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮವನ್ನು ತೆಗೊಳ್ಬೇಕು, ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಇದೆಲ್ಲ ವಿಚಾರ ಆದ ನಂತರ ಆಗಿದ್ದಲ್ಲಿ ಯಾರು ಗೊತ್ತಾದರೆ ಯಾವುದು ಪ್ರತಿಭಟನೆ ಯಾವುದು ಏನು ಕೂಡ ವಿಚಾರ ಮಾಡ್ಬೋದು. ಈಗೆಲ್ಲ ಒಗ್ಗಟ್ಟಿಂದ ಇರುವುದೆ ಅದು ರಾಜ್ಯ ಪ್ರೇಮ ಮತ್ತು ದೇಶ ಪ್ರೇಮ ಅಂತ ಹೇಳಿಕ್ಕೆ ಬಯಸ್ತೇನೆ. ಸರ್, ಈ ರೀತಿಯ ಘಟನೆಗಳು ಅಂದ್ರೆ ವಿಧಾನಸೌಧದ ವ್ಯಾಪ್ತಿ ಒಳಗೆ ಆಗ್ತಿರುವಂತ ಎಲ್ಲ ಒಂದ್ ಕಡೆ ದೇಶದ ಪ್ರೇಮವೇ ಇಲ್ವಾ ಅನ್ನೋದು ಅದನ್ನ ಹೇಳ್ತೇವೆ ನೋಡಿ. ಯಾರ ಒಬ್ಬನು ಮಾಡದಂತ ಹೇಳಿಕೊಂಡು ನಾವು ಇಡೀ ಈಗ ಸುತ್ತಾಡ್ತಾ ಇದ್ದೇವೆ. ಅವನೇನ್ ಮಾಡ ಅವನ ನೀಡಲಿಕ್ಕೆ ಯಾರು ಹೋಗ್ತಾ ಇದ್ದಾರ, ಅವನು ಯಾರಂತ ಮತ್ತೆ ಹೆಚ್ಚು ಆಲೋಚನೆ ಇಲ್ದಾರ. ನಾವೆಲ್ಲರೂ ಸೇರಿ ಅವನನ್ನು ಹಿಡಿಬೇಕೀಗ. ಅದಕ್ಕೆ ಎಲ್ಲರಿಗೂ ಅದು ಮಾಧ್ಯಮ ಇರಲಿ, ಪ್ರತಿಪಕ್ಷ ಇರಲಿ, ಇಲಾಖೆ ಇರಲಿ, ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ನಾವು ಮಾಡಬೇಕು. ಈಗ ಸರ್ಕಾರ ಒಂದು ಕಡೆ ಡಿಪೆಂಡ್ ಮಾಡ್ಕೊಳ್ತದೆ, ಆ ರೀತಿ ಘಟನೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿದ್ರೆ ನನಗೆ ಗೊತ್ತಿಲ್ಲ ಆಗಿದೆ ಇಲ್ವಾ ಏನಂತೇಳಿ, ಅದಕ್ಕೆ ತನಿಖೆ ಮಾಡಬೇಕಂತ ನಾನು ಹೇಳುವಂಥದ್ದು. ಡೀಟೇಲ್ ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ, ಅದು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಏನು ವಿಚಾರ ಅಂತ ಗೊತ್ತಾಗಲಿ, ಸ್ಪಷ್ಟತೆ ಜನರಿಗೆ ಬರಲಿ. ಆದ ಕಾರಣ ಈ ರೀತಿಯ ಒಂದು ಆಗಿದೆ ಇಲ್ವಾ ತನಿಖೆ ಆಗಲಿ, ಕಠಿಣವಾದ ಕ್ರಮ ಕೈಗೊಳ್ಳಿ. ಇದಿಷ್ಟು ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳ್ತಾ ಇರುವಂಥ ಮಾತು. ಅಂದರೆ ಈ ಒಂದು ವಿಚಾರವನ್ನು ನಾವು ರಾಜಕೀಯ ಮಾಡಬಾರ್ದು, ಎಲ್ಲರೂ ಕೂಡ ಸೇರಿ ಈ ಒಂದು ಅಂದರೆ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು, ಈ ರೀತಿಯ ಘಟನೆಗಳು ನಡೀಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್, ಟಿವಿ 5 ಕನ್ನಡ, ಬೆಂಗಳೂರು.